ನಮ್ಮಲ್ಲಿರುವಂಥ ಎಲ್ಲ ಗೊಂದಲಗಳು ಯಾವಾಗ ಮಾಯವಾಗುತ್ತವೆ ಗೊತ್ತಾ? ಭಗವಂತನೇ ಎಲ್ಲನೂ ಆಗಿದ್ದಾನೆ ಅನ್ನೋದು ಗೊತ್ತಾದಾಗ, ಭಗವಂತನೇ ಆಸ್ತಿಕ ನಾಸ್ತಿಕ ಒಳ್ಳೆಯದು ಕೆಟ್ಟದ್ದು ಸತ್ ಅಸದ್ ಎಲ್ಲ ಆಗಿದ್ದಾನೆ ಅನ್ನೋದು ಯಾವಾಗ ಗೊತ್ತಾಗುತ್ತೋ ಎಲ್ಲ ಗೋಜಲು ಗಡಿಬಿಡಿ ತಪ್ಪು ಅಭಿಪ್ರಾಯ ಮಾಯವಾಗುತ್ತವೆ. ಇದಕ್ಕೆ ಒಂದು ಕಥೆ ಕೇಳಿ. ಸರಿ ಬಿಡ್ರಿ, ಏನು ಇದು? ನೀವ್ ಹಿಂಗ್ ಹಿಂಗ್ ಹೊಡ್ಬಿಟ್ರೆ ಹೆಂಗೆ? ನಾನು ಗದ್ದೆಗೆ ಹೋಗ್ಬೇಕು, ನಾಟಿ ಮಾಡೋಕೆ ಆಳ್ಗಳು ಬರ ಹೇಳ್ಬಿಟ್ಟಿದೀನಿ. ನಾನು ಹೋಗ್ಲಿಲ್ಲ ಅಂದ್ರೆ ಕೆಲ್ಸ ನಡೆಬಿಡುವೆ. ನನ್ನೇನೆ ಮಾದೇವಪ್ಪಂಗೆ ಹೇಳಿ ನಾಟಿನೋ ಪಾಟಿನೋ ಏನಾದ್ರು ಮಾಡ್ಕೊ ಅಂತ ಹೇಳಕ್ ಆಗ್ತಿರ್ಲಿಲ್ವಾ? ಈ ಚಿಂತೆ ಏನು? ಚಿಂತೆ ಏನು ಅಂದ್ರೆ, ಮನೇಲಿ ಮಗು ಹುಷಾರಿಲ್ದೆ ಮಲಗಿದೆ, ನಾನು ಇರೋದು ಒಬ್ಳೇನೆ, ನಾನ್ ಯಾರಿಗೆ ಹೇಳ್ಬೇಕು? ಏನು ಯೋಚನೆ ಮಾಡ್ಬೇಡ, ಏನಾದ್ರು ವ್ಯತ್ಯಾಸ ಆದ್ರೆ ಆದಷ್ಟು ಬೇಗ ಯಾರ ಕೈಲಾದ್ರೂ ಹೇಳಿ ಕಳಿಸ್ಬಿಡು, ನಾನು ಬೇಗ ಬಂದ್ಬಿಡ್ತೀನಿ. ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ. ಎಲ್ಲ ಚೆನ್ನಾಗಿ ಮಾಡಿದಿರ. ರಾಮಲಿಂಗಪ್ಪನವರೇ, ರಾಮಲಿಂಗಪ್ಪನವರೇನಪ್ಪ ಏನು ನಿಮ್ಮ ಅಂಗಡಿ ತುಂಬಾ ಹುಷಾರಿಲ್ಲ ಬುದ್ಧಿ ಹೌದಾ ಮಾದೇವಪ್ಪ ಸ್ವಲ್ಪ ಆದಷ್ಟು ಬೇಗ ಅದೆಲ್ಲ ನೋಡ್ಕೊಳಪ್ಪ ನಾನು ಬರ್ತೀನಿ ನಡಿಯಪ್ಪ ನಡಿ ತೋರ್ಸೋಡಿ ಕೈಗ್ ಬಂದ್ ಮಗ ಹಿಂಗ್ ಹೊರಟೋದ್ನಲ್ಲ, ಯಾರ್ ಶಾಪ ಬಿತ್ತು, ಯಾರ್ ಕಣ್ಣು ಬಿತ್ತು, ನಾ ಕಾಣ್ದೆ ಏನ್ರಿ ನಿಮ್ಗೊಂದ್ ತನಿ ಕಣ್ಣೀರು ಬರಕಿಲ್ವಾ? ಮಗ ಸತ್ರು ಕಣ್ಣೀರ್ ಬರ್ತಿರ್ವಲ್ರಿ, ಇನ್ ಯಾರ್ ಸಾಯ್ಬೇಕ್ರಿ ನಿಮ್ಗೆ? ಅಯ್ಯೋ ನನ್ ಹೊಟ್ಟೆ ಯಾಕ್ರಿ ಹಿಂಗ್ ಬರಿಸ್ತೀರಿ? ರಾಮಲಿಂಗಪ್ಪನವ್ರೆ, ರಾಮಲಿಂಗಪ್ಪನವ್ರೆ ಹಿಂಗ್ ಕೂತ್ಕೊಂಡ್ರೆ ಹಂಗೆ ಹತ್ಬಿಡಿ, ಮನ್ಸಿಗೆ ಸಮಾಧಾನ ಆಗ್ಲಿ. ರಂಗ, ನನ್ಗೆ ನಿಜವಾಗ್ಲೂ ಅಳು ಬರ್ತಾ ಇಲ್ಲ ಕಣೋ. ಇವನ್ ಮಗನೋ ಅವನ್ ಮಗನೋ, ಇವನು ನಿಜವಾದವನೋ ಅವನು ನಿಜವಾದವನೋ, ನಾನ್ ರಾಮಲಿಂಗಪ್ಪನೋ ರಾಜನೋ ಒಂದು ಅರ್ಥವಾಗ್ತಾ ಇಲ್ಲ ಕಣೋ. ಯಾಕೆ ಸ್ವಾಮಿ ಏನೇನೋ ಮಾತಾಡ್ತಾ ಇದ್ದೀರಾ? ಇರೋ ಸತ್ಯನ ಹೇಳ್ತಾ ಇದ್ದೀನಿ ರಂಗ. ನಿನ್ನೆ ರಾತ್ರಿ ನನಗೆ ಒಂದು ಕನಸು ಬಿದ್ದಿತ್ತು, ಆ ಕನಸಲ್ಲಿ ನಾನು ದೊಡ್ಡ ರಾಜನಾಗಿದ್ದೆ, ನನಗೊಬ್ಬ ರಾಜಕುಮಾರ ಇದ್ದ, ಒಳ್ಳೆ ಕಟ್ಮಸ್ತಾಗಿದ್ದ, ಇದ್ದಕ್ಕಿದ್ದಂತೆ ಸತ್ತು ಹೋಗ್ಬಿಟ. ಆ ಕನಸಲ್ಲಿ ಸತ್ತೋದ ರಾಜಕುಮಾರನ ಹೇಳೋದು, ಇಲ್ಲಿ ಸತ್ ಬಿದ್ದಿರ್ತಕ್ಕಂತ ಮಗನಗಳದು ಒಂದೂ ಅರ್ಥವಾಗ್ತಾ ಇಲ್ಲ. ಯಾವ್ದು ಸತ್ಯ ಯಾವ್ದು ಸುಳ್ಳು, ಯಾವ್ದು ನಂಬೋದು ಯಾವ್ದನ್ನ ಬಿಡೋದು? ರೈತ ಜ್ಞಾನಿ, ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಸ್ವಪ್ನಾವಸ್ಥೆ ಎಷ್ಟು ಸುಳ್ಳು, ತಾನು ಕನಸು ಕಂಡಿದ್ದು ಎಷ್ಟು ಸುಳ್ಳು, ಈ ಎಚ್ಚರದ ಅವಸ್ಥೆನೂ ಅಷ್ಟೇ ಸುಳ್ಳು ಅಂತ. ಅವನಿಗೆ ಈ ಸತ್ಯ ಅರ್ಥವಾಗಿರೋದ್ರಿಂದಾನೇ ತನ್ನ ಮಗನ ಸಾವಿನ ನೋವನ್ನು ಅವನು ಸಮಚಿತ್ತದಿಂದ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು.